ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 6 ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ 166 ಅದು ಕ್ರೈಸ್ತರಲ್ಲದ ಜಗತ್ತು. ಇದು ದೊಡ್ಡ ನಗರಗಳು, ದೊಡ್ಡ ದೇವಾಲಯಗಳು, ಭವ್ಯವಾದ ಸಮಾಧಿಗಳು, ಚಿನ್ನದ ಬಲೆಗಳಲ್ಲಿ ತಮ್ಮನ್ನು ತಾವು ಸುತ್ತಿಕೊಳ್ಳುವ ಕೆಲವು ಮುದ್ದಾದ ನಿರಂಕುಶಾಧಿಕಾರಿಗಳನ್ನು ಹೊಂದಿದೆ. ಆದರೆ ಅದರ ದೇವಾಲಯಗಳು ಮತ್ತು ಸಿಂಹಾಸನಗಳ ಹೊಳಪು ಕಡುಗಪ್ಪಾದ ಹಿನ್ನೆಲೆಯ ಮೇಲೆ ಬೀಳುತ್ತದೆ. ಇದರಲ್ಲಿ ಲಕ್ಷಾಂತರ ಜನರು ಭಯ ಮತ್ತು ಹಸಿವು ಮತ್ತು ಅಪೇಕ್ಷೆಯಿಂದ ಬಾಗುತ್ತಾರೆ. ಅವರ ದುಃಖಭರಿತ ಮನೆಗಳಲ್ಲಿ ಮತ್ತು ಪೈಶಾಚಿಕ ಕೃತ್ಯಗಳಲ್ಲಿ ಬೋಸ್ಪರಸ್ನಿಂದ ಗಂಗಾ ನದಿಯವರೆಗೆ ಅವರ ದೇವಾಲಯಗಳಲ್ಲಿ ಮತ್ತು ಅವರ ಹಬ್ಬಗಳಲ್ಲಿ ಕಠೋರ ವಿಗ್ರಹಗಳು ಮತ್ತು ಕಲ್ಲಿನ ವಿಗ್ರಹಗಳು ಮತ್ತು ಕೋತಿ ದೇವತೆಗಳ ಮುಂದೆ ಕುಣಿಯುವುದು, ಬಾಗಿ ನಮಸ್ಕರಿಸುವುದನ್ನು ನಾನು ನೋಡಿದ್ದೇನೆ. ಅವರು ಬೀದಿಗಳಲ್ಲಿ ಮತ್ತು ಹೆದ್ದಾರಿಗಳ ಉದ್ದಕ್ಕೂ ಚಲಿಸುತ್ತಿರುವುದನ್ನು ನೋಡಿದೆ. ಅವರ ಕಿರಣವಿಲ್ಲದ ಹತಾಶ ಹಸಿದ ಮುಖಗಳನ್ನು ನೋಡಿದೆ ಮತ್ತು ಆ ಪ್ರತಿಬಿಂಬವನ್ನು ನೆನಪಿನಿಂದ ಎಂದಿಗೂ ಅಳಿಸಿ ಹಾಕಲು ಸಾಧ್ಯವಿಲ್ಲ. ಕ್ರೈಸ್ತೇತರ ಜಗತ್ತಿನಲ್ಲಿ ಮನುಷ್ಯನಿಗೆ ಯಾವುದೇ ಭರವಸೆ ಇಲ್ಲ ಎಂಬುದು ನಾವು ಒಪ್ಪಬೇಕು ಎಂದು ನಾನು ಭಾವಿಸುತ್ತೇನೆ. ಅದು ನನಗೆ ನೀಡಲು ಏನೂ ಇಲ್ಲ. ಒಂದು ಕಿರಣವೂ ಅಲ್ಲ, ಒಂದು ತುಣುಕೂ ಅಲ್ಲ. ಅದು ಜನಾಂಗದ ಕೊರಳಿನ ಸುತ್ತ ಚಿಂತನಾಶೀಲ ಭಾರವಾಗಿ ನೇತಾಡುತ್ತದೆ. ಅದನ್ನು ರಾತ್ರಿ ಆಳವಾಗಿ ಸಾವಿನಲ್ಲಿ ಮುಳುಗಿಸುತ್ತದೆ. ಇದರ ಉಸಿರೇ ಸಾಂಕ್ರಾಮಿಕವಾಗಿದೆ. ಅದರ ಸ್ಪರ್ಶವೇ ಸಾವು. ಅದರ ಉಪಸ್ಥಿತಿಯು ರಾತ್ರಿಯ ಸಾಮ್ರಾಜ್ಯದ ಕೆಲವು ದೈತ್ಯಾಕಾರದ ಭೂತವಾಗಿ ನಮ್ಮನ್ನು ದಿಗ್ಭ್ರಮೆಗೊಳಿಸುತ್ತದೆ. ಶತಮಾನಗಳಿಂದ ಉತ್ತುಂಗದಲ್ಲಿದೆ ಮತ್ತು ತೂಗಾಡುತ್ತದೆ ಮತ್ತು ಎಲ್ಲ ಯುಗಗಳನ್ನು ಕತ್ತಲೆಗೊಳಿಸುತ್ತದೆ. ಮುಂಬರುವ ಜಗತ್ತಿನಲ್ಲಿ ಈ ಅಸಂಖ್ಯಾತ ದಶಲಕ್ಷಗಳನ್ನು ಉಳಿಸಬಹುದೇ ಎಂಬ ಬಗ್ಗೆ ನಾನು ಯಾವುದೇ ಪ್ರಶ್ನೆಯನ್ನು ಎತ್ತುವುದಿಲ್ಲ. ಅವರಿಗೆ ಸುವಾರ್ತೆಯನ್ನು ನೀಡುವುದರಿಂದ ಅವರ ಭವಿಷ್ಯಗಳು ಸುಧಾರಿಸುತ್ತದೆ ಅಥವಾ ಆ ದೆಸೆಯಲ್ಲಿ ಅವರ ಅವಕಾಶವನ್ನು ಹೆಚ್ಚಿಸುತ್ತದೆ ಎಂದು ನಾನು ದೃಢೀಕರಿಸುವುದಿಲ್ಲ. ಪ್ರಾಯಶಃ ಅವರಲ್ಲಿ ಅದೆಷ್ಟೋ ಮಂದಿ ಸುವಾರ್ತೆ ಇಲ್ಲದೆಯೇ ರಕ್ಷಿಸಲ್ಪಡುವರು. ಆ ಪ್ರಶ್ನೆಯು ನಾನು ಚರ್ಚಿಸುತ್ತಿರುವ ಸಮಸ್ಯೆಯೊಳಗೆ ಬರುವುದಿಲ್ಲ. ಪ್ರಪಂಚದ ದೃಷ್ಟಿಕೋನ, ಅದರ ಮೂಲಕ ನಾನು ಕಾಲದ ದೃಷ್ಟಿಕೋನವನ್ನು ಅರ್ಥೈಸುತ್ತೇನೆ. ಶಾಶ್ವತತೆಯ ಬಗ್ಗೆ ಅಲ್ಲ. ಅವರು ಅನ್ಯಧರ್ಮೀಯರು ಎಂಬ ಒಂದೇ ಕಾರಣಕ್ಕೆ ಇಡೀ ಲೋಕವು ಶಾಶ್ವತವಾಗಿ ಕಳೆದು ಹೋಗಬೇಕು ಎಂಬ ಭಯಾನಕ ಆಲೋಚನೆಯು ಒಮ್ಮೆ ನನ್ನ ಮನಸ್ಸನ್ನು ಸ್ವಾಧೀನಪಡಿಸಿಕೊಂಡರೆ ಅಂತಹ ದೇವರನ್ನು ಬಹಿರಂಗಪಡಿಸುವ ಸುವಾರ್ತೆಯನ್ನು ನಾನು ಅವರಿಗೆ ಕಳುಹಿಸುವುದಿಲ್ಲ. ಆ ಕಠೋರ ಆಲೋಚನೆಯೊಂದೇ ಪ್ರಪಂಚದ ಮೇಲಿನ ಎಲ್ಲ ನಿರೀಕ್ಷೆಗಳನ್ನು ಮುಚ್ಚಿಹಾಕುತ್ತದೆ ಮತ್ತು ಶಾಶ್ವತತೆಯನ್ನು ಸ್ವತಃ ಕತ್ತಲ ಸೆರೆಯನ್ನಾಗಿ ಮಾಡುತ್ತದೆ. ಯಾರನ್ನು ರಕ್ಷಿಸಬಹುದು ಎಂಬುದರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಏಕೆಂದರೆ ಯಾವುದೇ ವೈಚಾರಿಕ ಜೀವಿಯು ನಾಚಿಕೆ ಮತ್ತು ಅಗೌರವ, ಕ್ರೌರ್ಯ ಹಾಗೂ ಅನ್ಯಾಯದ ಕಲೆಯನ್ನು ಅನುಮತಿಸಬಲ್ಲ ದೇವರೊಂದಿಗೆ ಸ್ವರ್ಗವನ್ನು ಸಹ ಆನಂದಿಸಲು ಹೇಗೆ ಸಾಧ್ಯ? ಬ್ರಹ್ಮಾಂಡದ ತಲೆಯಲ್ಲಿ ಒಬ್ಬ ದೇವನಿದ್ದಾನೆ ಎಂದು ಜನರಿಗೆ ಮನವರಿಕೆ ಮಾಡಿ ಅವರು ತಮ್ಮ ತಪ್ಪಿಲ್ಲದೆ ಅಥವಾ ತಪ್ಪಿಸಿಕೊಳ್ಳುವ ಯಾವುದೇ ಅವಕಾಶವಿಲ್ಲದೆ ಸತ್ತವರು, ಜೀವಂತರು ಮತ್ತು ಇನ್ನೂ ಬದುಕಿರದ ಲಕ್ಷಾಂತರ ಅನ್ಯ ಧರ್ಮವನ್ನು ನಾಶ ಮಾಡುತ್ತಾರೆ ಮತ್ತು ಅದೇ ಸಮಯದಲ್ಲಿ ಭೂಮಿಯನ್ನು ದೈತ್ಯಾಕಾರದ ಭಯಾನಕವಾಗಿ ಪರಿವರ್ತಿಸುತ್ತಾನೆ. ಅಲ್ಲಿ ಘೋರವಾದ ಭಯಾನಕತೆಗಳು ಯಾವುದೇ ಪರಿಹಾರವನ್ನು ಒಪ್ಪಿಕೊಳ್ಳುವುದಿಲ್ಲ ಮತ್ತು ಅವನನ್ನು, ದೆವ್ವಗಳನ್ನು ಹೊರತುಪಡಿಸಿ ಬೇರೆ ಯಾರೂ ಅವನನ್ನು ಪೂಜಿಸುವುದನ್ನು ನೀವು ಶಾಶ್ವತವಾಗಿ ಅಸಾಧ್ಯಗೊಳಿಸುತ್ತೀರಿ ಮತ್ತು ಅವನೇ ಅವರ ಮುಖ್ಯಸ್ಥನಾಗುತ್ತಾನೆ ಎಂಬ ಒಂದೇ ಕಾರಣಕ್ಕಾಗಿ. ಪ್ರಪಂಚದ ಜನಸಂಖ್ಯೆ 1,450,000,000 ಎಂದು ಅಂದಾಜಿಸಿದಾಗಿದ್ದರೂ ಸುಮಾರು 1,100,000,000 ಜನರು ಕ್ರಿಶ್ಚಿಯನ್ನರಲ್ಲ ಎಂಬ ಅಂಶವನ್ನು ಬಿಷಪ್ ಉಲ್ಲೇಖಿಸಿದರು ಮತ್ತು ನಾಮ ಮಾತ್ರದ ಕ್ರಿಶ್ಚಿಯನ್ನರಲ್ಲಿ ಅನೇಕರು, ಹೌದು ಬಹುತೇಕ ಎಲ್ಲರೂ ಅಧರ್ಮಿಗಳು ಅಥವಾ ಕ್ರಿಸ್ತ ವಿರೋಧಿಗಳು. ತದನಂತರ 1800 ವರ್ಷಗಳಲ್ಲಿ ಲೋಕವನ್ನು ಪರಿವರ್ತಿಸುವಲ್ಲಿ ಚರ್ಚ್ನ ವೈಫಲ್ಯ ಮತ್ತು ಆ ಕಾರ್ಯದ ಹತಾಶೆಯ ದೃಷ್ಟಿಯಿಂದ ಈ ಅನ್ಯ ಧರ್ಮೀಯ ಲಕ್ಷಾಂತರ ಜನರನ್ನು ಕ್ರಿಸ್ತನಲ್ಲಿ ನಂಬಿಕೆ ಇಲ್ಲದೆಯೇ ರಕ್ಷಿಸಬೇಕೆಂದು ಸೂಚಿಸುವ ಮೂಲಕ ಚರ್ಚಿಗೆ ತಾನು ವಹಿಸಿದಂತಹ ಜವಾಬ್ದಾರಿಯಿಂದ ಮುಕ್ತಗೊಳಿಸಲು ಅವನು ಪ್ರಯತ್ನಿಸಿದನು ಮತ್ತು ಮಾನವರಲ್ಲಿ ಪ್ರಸ್ತುತ ಸಂಕಟದ ಜವಾಬ್ದಾರಿಯಿಂದ ದೇವರನ್ನು ಮುಕ್ತಗೊಳಿಸುವ ಮೂಲಕ ದೇವರು ತನಗೆ ದೊರೆತಿರುವ ಶಕ್ತಿಯಿಂದ ತನ್ನಿಂದ ಸಾಧ್ಯವಾದಷ್ಟು ಉತ್ತಮವಾದದ್ದನ್ನು ಮಾಡುತ್ತಿದ್ದಾನೆ ಎಂದು ನಾವು ಹೇಳಿದೆವು.